ಭಾರತ ದೇಶದ ವಿವಿಧ ರಾಜ್ಯ ಮಾನ ದಿಗ್ಗಜರ ಆಟಕ್ಕೆ ಮಲ್ಲಿಂಪುರ ಪಟ್ಟಣ ವೇದಿಕೆ ಆಗಲಿದೆ. ಇಲ್ಲಿ ಒಂದು ನಾವು ವಿಶೇಷತೆಯನ್ನು ಗಮನಿಸಿದಾಗ ಅವರೆಲ್ಲವೂ ಪಂದ್ಯಾವಳಿಯ ಬಹುಮಾನದ ಇಂತ ಹಿಡಿದು ತೀರ್ಪುಗಾರಿಕೆ ಆಗಿರ್ಬೋದು, ಅಚ್ಚುಕಟ್ಟದ ಊಟದ ವ್ಯವಸ್ಥೆ ಆಗಿರ್ಬೋದು, ಜೊತೆಗೆ ಪ್ರಯಾಣದ ಪತ್ತೆ ಆಗಿರ್ಬೋದು, ಎಲ್ಲವೂ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿದ್ದಣ್ಣ ಕೊಣ್ಣೂರ್ ಅವರ ಸಹಯೋಗದಲ್ಲಿ ಮೂಡಿ ಬರ್ತಾ ಇದೆ. ದಯವಿಟ್ಟು ಸಿದ್ದಣ್ಣ ಕೊಣ್ಣೂರ್ ಅವರಿಗೆ ಎಲ್ಲರೂ ಜೋರಾಗಿ ಹೊಸಾರ್ಥ ಚಪ್ಪಾಳೆ ಹೊಡೆದ ಮುಖಾಂತರವಾಗಿ ಅಭಿನಂದನೆ ಸಲ್ಲಿಸೋಣ. ಇದೆ ರಾಜ್ಯದ ದೇಶದ ಪ್ರತಿಷ್ಠಿತ ತಂಡಗಳಿಗೆ ಮಾಲಿಪುರ ಪಟ್ಟಣ ವೇದಿಕೆ ಆಗಲಿದೆ. ಜನವರಿ 2, 3, 4 ರಂದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಲಿಪುರ ಪಟ್ಟಣಕ್ಕೆ ಬಂದು ತಾವು ಮಹಿಳಾ ಕಬಡ್ಡಿ ಪಂದ್ಯವನ್ನು ವೀಕ್ಷಣೆ ಮಾಡಿ. ಹಲೋ, ಇಲ್ಲಿ ಪುರುಷರ ವಿಭಾಗದ ಫೈನಲ್ ಪಂದ್ಯಕ್ಕಾಗಿ ಮುಖ್ಯ ತೀರ್ಪುಗಾರರಾಗಿ ನಮ್ಮ ಸೋರ್ಗಾಂವ್ ಗ್ರಾಮದ ಕಬಡ್ಡಿ ವೈಭವ 2022 ಇದು ಅತ್ಯುತ್ತಮವಾಗಿ ನಡೆಯಲು ಕಾರ್ಮಿಕರಿಗೆ ಒಂದು ಸಹಕಾರ ನೀಡಿದೆ ಅಂತ ನಮ್ಮೂರಿನ ನೆಚ್ಚಿನ ಕಬಡ್ಡಿ ಆಟಗಾರರು ಹನುಮಂತನ್ನ ಅಡಿಯವರಿಗೆ ನಮ್ಮ ಸಂಘಟಕರ ವತಿಯಿಂದ ಅತಿಥಿ ಮಹೋದಯರ ಸಮ್ಮುಖದಲ್ಲಿ ಸನ್ಮಾನಿಸಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಹನುಮಂತನ್ನ ಅಡಿಯವರನ್ನ ಪಾಟೀಲ್, ದೀಪಕ್ ಪಾಟೀಲ್ ಹಾಗೂ ಬಸು ಕಿಂಚನ್ ಅವರ್ ಇವರೆಲ್ಲರೂ ಅವರನ್ನ ಸನ್ಮಾನಿಸಬೇಕು. ಎಂತ ಒಂದು ಅದ್ಭುತವಾದ ಕಾರ್ಯಕ್ರಮ ನಡೆಯಲು ಸರ್ಕಾರ ನಿಖಿಲಗೌಡ ಪಾಟೀಲ್ ಅವರು ಬಂದಿದ್ದೀವಿ. ನಮ್ಮ ಇದಕ್ಕೆ ಬರಬೇಕು ಟ್ರ್ಯಾಕ್ ಸೂಟ್ ಜೊತೆಗೆ ನಮ್ಮ ಸ್ಥಳೀಯ ತಂಡಕ್ಕೆ ಹೋಮ್ ಅಂಕಣದಲ್ಲಿ ತಮ್ಮ ಹೋಮ್ ಪಿಚ್ ಅಲ್ಲಿ ಆಡತಿರ್ತಕ್ಕಂತ ನೀಲಿ ಜೆರ್ಸಿಯನ್ನು ಧರಿಸಿದ ತಂಡಕ್ಕೆ ಸಮವಸ್ತ್ರವನ್ನ ಕೊಡುಗೆ ಮಾಡಿರ್ತಕ್ಕಂತ ಮಹಾದಾನಿಗಳು ನಮ್ಮ ಭಾರತೀಯ ಹೆಮ್ಮೆಯ ಯೋಧರು ಕರಿಯಪ್ಪ ಎಂ ಗಾರ್ಡನ್ ಅವರಿಗೆ ಇಲ್ಲಿ ನಾವು ಸಲ್ಲಿಸ್ತಾ ಇದ್ದೇವೆ. ಕುಳ್ಳಿಕ್ ಗಾರ್ಡನ್ ಅವರು ಸಹೋದರು, ಭಾರತೀಯ ಹೆಮ್ಮೆಯ ಯೋಧರು. ನಮ್ಮ ಈ ಒಂದು ಅದ್ಭುತವಾದ ಕಾರ್ಯಕ್ರಮ ಶ್ರೀ ಮಾರುತೇಶ್ವರ ಸನ್ 2023 ಸಾಲಿನ ಕಬಡ್ಡಿ ವೈಭವಕ್ಕೆ ಈಗಾಗಲೇ ಅವರು ಕೊಡಲು ಒಪ್ಪಿಕೊಂಡಿದ್ದಾರೆ. ಮಹಿಳೆಯರ ವಿಭಾಗದ 40,001 ರೂಪಾಯಿ ಶ್ರೀ ಸದಾಶಿವ ಲಕ್ಷ್ಮಣ್ ಹುದ್ದಾದಿಯವರು ಅವರ ಫಾದರ್ ಹೆಸರಲ್ಲೇ ಲಕ್ಷ್ಮಣ್ ಹುದ್ದಾದಿಯವರ ಕೊಡಲು ಒಪ್ಪಿಕೊಂಡಿದ್ದಾರೆ. ಸನ್ 2023 ಸಾಲಿನ ದಯವಿಟ್ಟು ನಿರ್ಣಾಯಕರಲ್ಲಿ ವಿನಂತಿ, ಬೇಡಿಕೆ ಮೇಲೆ ಆಸನದ ಅತಿಥಿ ಮಹೋದಯರ ಆಶಯಂತೆ ಎಲ್ಲರೂ ಇಲ್ಲಿ ಸುರಗ ತಾಣದ ಆಟಗಾರ ಏನ ಮಾಡ್ರಿ ಮುಂದೆ ಬಂದು ಒಂದು ಕೈ ಮೇಲ್ಮೇಡೆ ತಾವು ಪರಿಚಯ ಮಾಡ್ಕೊಳ್ಬೇಕು. ದಯವಿಟ್ಟು ಬರೀ ಪಿಕ್ಕು ಏನ್ ಮಾಡ್ರಿ ಜಿಲ್ಲೆಯ ಭಾಗ್ಯವಾಡಿ ತಾಲೂಕು ನವಚೇತನ ಚಿಮ್ಮಲಿಗೆ ತಂಡದ ಪರಿಚಯ. ಅತ್ಯುತ್ತಮ ತಂಡ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಗ್ರಾಮಕ್ಕೆ ಆಗಮಿಸಿ ತಮ್ಮ ಕ್ರೀಡಾ ಕೌಶಲ್ಯಗಳನ್ನು ಮೆರೆದು ಇವತ್ತಿನ ದಿವಸ ಫೈನಲ್ ಹಂತದಲ್ಲಿ ನಮ್ಮ ಸ್ಥಳೀಯ ತಂಡದ ವಿರುದ್ಧ ಸೆಣಸಾಡಲಿಕ್ಕೆ ಚೆಂಡು ಹೊಡೆದು ನಿಂತಿದ್ದಾರೆ. ಅವರಿಗೆ ಮೊದಲನೇದಾಗಿ ನಮ್ಮ ಯುವಕ ಮಂಡಳದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ತಂಡದ ತರಬೇತಾರು ಸಾಬಾನ್ ಅವರು ಮೊದಲಿಗೆ ತಾವು ಪರಿಚಯ ಮಾಡ್ಕೋಬೇಕು, ಕೈ ಮೇಲೆ ದಯವಿಟ್ಟು ತಾವು ಸಾಬಾನ್ ಅವರಿಗೆ ಇಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮತ್ತೆ ತಾವು ತಮ್ಮ ಸ್ಥಳಕ್ಕೆ ಬರಬೇಕು. ಜೊತೆಗೆ ನಂಬರ್ 1 ಜೆರ್ಸಿಯಲ್ಲಿ ಜೀವನ್, ನಂಬರ್ 7 ಜೆರ್ಸಿಯಲ್ಲಿ ಜಿಲ್ಲೆಯ ಯುವ ಪ್ರತಿಭೆ ನವೀನ್ ಅವರು, ನಂಬರ್ 5 ಜೆರ್ಸಿಯಲ್ಲಿ ಸಿದ್ದು ಅವರು, ಜೊತೆಗೆ ನಂಬರ್ 6 ಜೆರ್ಸಿಯಲ್ಲಿ ಪರಶುರಾಮ್ ಅವರು, ಜೊತೆಗೆ ನಂಬರ್ 2 ಜೆರ್ಸಿಯಲ್ಲಿ ಸಂಗಮೇಶ್ ಅವರು, ಜೊತೆಗೆ ನಂಬರ್ 8 ಜೆರ್ಸಿಯಲ್ಲಿ ಚೇತನ್ ಅವರು, ನಂಬರ್ 4 ಜೆರ್ಸಿಯಲ್ಲಿ ಸಾಗರ್ ಅವರು. ಎಲ್ಲ ನಮ್ಮ ತಂಡದ ಪರಿಚಯ ಆಗಿದೆ. ಈ ಕಡೆ ಹೇಳೋದಾದ್ರೆ ನಮ್ಮ ಸ್ಥಳೀಯ ತಂಡದ ಪ್ರತಿಭೆಗಳು ಹುಟ್ಟುತ್ತಾನೆ ಕಬಡ್ಡಿಯನ್ನ ಆಡ್ತಾ ಸೊರಗಾಂವ್ ಮಣ್ಣಿನ ಹೆಸರನ್ನ ರಾಷ್ಟ್ರ ತಮ್ಮ ಕಬಡ್ಡಿ ಆಟವನ್ನು ಪ್ರಾರಂಭ ಮಾಡಿಸಿ ಜಿಲ್ಲೆಯಲ್ಲಿ ವಿಶೇಷವಾಗಿ ತಮ್ಮದೇ ಆಗಿರ್ತಕ್ಕಂತ ಅಭಿಮಾನಿಗಳನ್ನು ಹುಟ್ಟುಹಾಕಿಕೊಂಡಿದ್ದಾರೆ. ಈ ದಿಸೆಯಲ್ಲಿ ಹೇಳೋದಾದ್ರೆ ಪ್ರದೀಪ್ ಅವರು ಜೊತೆಗೆ ಬಬ್ಲು ಅವರ ಅನುಪಸ್ಥಿತಿಯಲ್ಲಿ ಕೂಡ ಯುವ ಪ್ರತಿಭೆಗಳು ಎಲ್ಲರಿಗೆ ಸೆಡ್ಡು ಹೊಡೆದು ಫೈನಲ್ ಹಂತಕ್ಕೆ ತಲುಪಿದ್ದಾರೆ. ಮೊದಲನೇದಾಗಿ ತಂಡದ
ಇನ್ನೋರು ಆಲ್ರೌಂಡರ್ ಆಟಗಾರ ಮಹೇಶ್ ಮಂಟೂರ್ ಅವರು ಜೊತೆಗೆ ಮಾಂತೇಶ್ ಅವರು ನಂಬರ್ 8 ಜರ್ಸಿಯಲ್ಲಿ ಯುವ ಪ್ರತಿಭೆಗಳು ನವೀನ್ ಕುಮಾರ್ ಈ ಕಡೆ ಹನುಮಂತ್ ಅವರು ಜೊತೆಗೆ ಸುನೀಲ್ ಪ್ರೀತಮ್ ಅವರು ಜೊತೆಗೆ 11 ನಂಬರ್ ಜರ್ಸಿಯಲ್ಲಿ ಸೈಯದ್ ಅವರು 3 ನಂಬರ್ ಜರ್ಸಿಯಲ್ಲಿ ತಂಡದ ಆಲ್ರೌಂಡರ್ ಆಟಗಾರ ರಮೇಶ್ ಇನ್ನೋರ ತಂಡದ ಆಧಾರ ಸ್ತಂಭ. ಈ ಒಂದು ಭವ್ಯವಾದ ಕಾರ್ಯಕ್ರಮ ನಡೆಯಲು ಸನ್ಮಾನ್ಯ ಶ್ರೀ ನಂದಕುಮಾರ್ ಪಾಟೀಲ್ಗೌಡರ ಒಂದು ಸಲಹೆಯನ್ನ ನೀಡಲು ಹನುಮಂತನ ಅಡಿಗೆ ಅವರು ನಾವು ನಿಮ್ಮೊಂದಿಗೆ ಇರ್ತೀವಿ ಅಂತ ಒಂದು ಮಹತ್ವದ ಕಾರ್ಯಕ್ರಮವನ್ನು ಏರ್ಪಡಿಸಿ ಅಂತ ಅವರ ಬೆನ್ನೆಲುಬಾಗಿ ನಿಂತು ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಂಘಟಕರಾದಂತ ಸಂಜು ಪಾಟೀಲ್ ಅವರು ಮತ್ತು ಭೀಕ್ಷಿ ಮರಿಗುದ್ದಿ ಅವರು ಮತ್ತು ವಿವೇಕ್ ಹಲಗಲಿ ಅವರು ಪ್ರವೀಣ್ ಪಾಟೀಲ್ ಅವರು ಇವರು ಬಂದು ಸನ್ಮಾನಿಸಬೇಕು. ಪಂದ್ಯ ಪ್ರಾರಂಭ ಮಾಡಿ ಫೈನಲ್ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಪ್ರಭು ಶಂಭೋಜಿ ಸರ್ ಹಾಗೂ ಮಲ್ಲಿಕ್ ನದಾಬ್ ಸರ್ ಕಾರ್ಯನಿರ್ವಹಿಸಬೇಕು. ಇಲ್ಲಿ ಅಸಿಸ್ಟೆಂಟ್ ಸ್ಕೋರರ್ ಆಗಿ ಪರಸು ಬೆನ್ನೂರ್ ಸರ್ ಹಾಗೂ ಹನುಮಂತ ನಾವಿ ಸರ್ ಕಾರ್ಯನಿರ್ವಹಿಸಬೇಕು. ದಯವಿಟ್ಟು ಎಲ್ಲ ತೀರ್ಪುಗಾರರೇ ಫೈನಲ್ ಪಂದ್ಯಕ್ಕೆ ಅಣಿಯಾಗಿ ಈ ಒಂದು ಸಂದರ್ಭದಲ್ಲಿ ನನ್ನ ನೆಚ್ಚಿನ ಸ್ನೇಹಿತರು ಹೆಸರಾಂತ ಕಬಡ್ಡಿ ಆಟಗಾರರು ಹಾಲಿ ನಿರ್ಣಾಯಕರು ಜೊತೆಗೆ ರಾಷ್ಟ್ರೀಯ ಕಬಡ್ಡಿ ತಂಡದಲ್ಲಿ ಆಡಿರ್ತಕ್ಕಂತ ದೇವೇಂದ್ರ ಗುರುಗಳಿ ಅವರನ್ನು ಕೂಡ ನಾವು ಇಲ್ಲಿ ನೆನಪಿಸಿಕೊಳ್ಳುವ ವೇದಿಕೆ ಹತ್ತಿರ ಬರಬೇಕು. ಹನುಮಂತ್ ನಾವಿ ಸರ್ ಬರ್ರಿ, ಹನುಮಂತ್ ನಾವಿ ಸರ್ ಪಂದ್ಯಾವಳಿಯ ಸಂಭ ಹನುಮಂತ ಗೌಡರಿಗೂ ಕೂಡ ಇದೇ ಒಂದು ವೇದಿಕೆಯಲ್ಲಿ ವಿಶೇಷವಾಗಿ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ನಮ್ಮ ಯುವಕ ಮಂಡಳದ ಎಲ್ಲ ಸದಸ್ಯರು ಅವರಿಗೂ ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್ ತಮಗೆ. ಪುಣೆಯ ಇಲ್ಲಿ ಫೈನಲ್ ಪಂದ್ಯ 10 ನಿಮಿಷದ ಪಂದ್ಯ ಎರಡು ಸಮತೋಲನದಿಂದ ಕೂಡಿರ್ತಕ್ಕಂಥ ತಂಡಗಳು ತಂಡದ ಬಲವನ್ನು ಗಮನಿಸುವುದಾದ್ರೆ ಎರಡು ತಂಡದಲ್ಲಿ ಆಲ್ರೌಂಡರ್ ಪ್ರತಿಭೆಗಳಿದ್ದಾರೆ. ಮೊದಲನೇ ದಾಳಿಯಲ್ಲಿ ಯಾವುದೇ ಅಂಕವಿಲ್ಲದೆ ಅಂಕಣಕ್ಕೆ ಈ ಕಡೆ ಮಾರರ ಮಧ್ಯ ಪಂದ್ಯ ಜೈ ಮಕ್ಕಳ ಚಿಚ್ಚಲಿ ಪರವಾಗಿ ಎರಡು ಬೆಳಗಾವಿ ಜಿಲ್ಲೆಯ ತಂಡಗಳು ಮಹಾಲಕ್ಷ್ಮಿ ಬೆಕ್ಕೇರಿ ಹಾಗೂ ಜೈ ಮಕ್ಕಳ ಚಿಚ್ಚಲಿ ಇಲ್ಲಿ ಬಲಿಷ್ಠ ಚಿಂಚಲಿ ತಂಡದ ವಿರುದ್ಧ ಸೆಣಸಾಡ್ತಾ ಇದ್ದಾರೆ ಬೆಕ್ಕೇರಿ ತಂಡದ ಆಟಗಾರ್ತಿಯರು. ದಾಳಿ ವಿಭಾಗದಲ್ಲಿ ತಂಡದ ವೇಗದ ದಾಳಿಗಾರ ಯುವ ಪ್ರತಿಭೆ ಮಹೇಶ್ ಅವರು ಕಾಯ್ದು ನೋಡೋಣ ಪ್ರಥಮ ದಾಳಿಯಲ್ಲಿ ಸಂಘಟನೆ ಮಾಡ್ತಾ ಇದ್ದಾರೆ. ಮೊದಲನೇ ದಾಳಿಯಲ್ಲಿ ಯಶಸ್ಸು ಎರಡು ಅಂಕವನ್ನು ಪಡೆದರೊಂದಿಗೆ ಬಹಳಷ್ಟು ಹುಡುಗರು ಓಡಾಡಿದ್ದಾರೆ. ಅದರಲ್ಲಿ ಕಾರ್ಯಕ್ರಮ ನಿರೂಪಣೆ ಮಾಡಿದಂತ ಚಂದ್ರಶೇಖರ್ ಪೂಜಾರಿ ಹಾಗೂ ಚಂದ್ರಶೇಖರ್ ಬಿಡಿ ಅವರಿಗೆ ಕಬಡ್ಡಿ ವತಿಯಿಂದ ಸನ್ಮಾನ ಪಾಟೀಲ್ ಅವರು ನಡೆಸಿಕೊಡ್ಬೇಕಂತ ಇಲ್ಲಿ ಅನಾವಶ್ಯಕ ಹಿಡಿತಕ್ಕೆ ಮುಂದಾಗಿ ಒಂದು ಸುಲಭದ ಮತ್ತೆ ದಾಳಿ ವಿಭಾಗದಲ್ಲಿ ವಿಠಲ್ ಚಂದ್ರಶೇಖರ್ ಪೂಜಾರಿ ಅವರು ಸರ್ ಒಂದು ಅಭಿಸಾರ ಟೈಮ್ ಬರ್ತವ್ರಿ ನೀವೇನಪ್ಪ ಹೇಳಿ ನಿರ್ಣಾಯಕರಿದ್ದಾರೆ ಸರಿ ರೀ ಸುರ್ಕೊಂಡ್ ತಂಡದ ಆಟಗಾರ ಹನುಮಂತ್ ಸರ್ ಫೈನಲ್ ಪಂದ್ಯಾವಳಿ ನಂತರ ಹನುಮಂತ್ ಸರ್ ಶ್ರೀಯುತ ಹನುಮಂತ ಡಿವರಿಂದ ಸುಧೀರ್ ಹಳ್ಳಿಕಟ್ಟಿ ಅವರು ಎಲ್ಲೂ ವಕೀಲಿಕೆ ಮಾಡ್ತಾರೋ ಅವ್ರಿಗೆ ಧನ್ಯವಾದಗಳು ವಕೀಲಿಕೆ ಮಾಡಿದ್ದಕ್ಕೆ. ಈ ಒಂದು ಪಂದ್ಯಾವಳಿಯನ್ನ ಅತ್ಯಂತ ಅಚ್ಚುಕಟ್ಟಾಗಿ ಯಶಸ್ವಿ ಪೂರ್ವಕವಾಗಿ ಸಂಘಟನೆ ಮಾಡುವಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಕಬಡ್ಡಿ ಅಮೆಚೂರ್ ಅಸೋಸಿಯೇಷನ್ನ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತವಾದ ರಾಷ್ಟ್ರ ಮಟ್ಟದ ಪ್ರಶಸ್ತಿ ನಂದಕುಮಾರ್ ಪಾಟೀಲ್ ಅವರಿಂದ ವಿಶೇಷ ಸನ್ಮಾನ ಪಾಟೀಲ್ ಕೂಡ ನೆನೆಸಿಕೊಳ್ಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಫೈನಲ್ ಪಂದ್ಯ 2023ಕ್ಕೆ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಸಿದ್ದು ಕಣ್ಣೂರ್ ಅವರು ನಡೆಸಿಕೊಡುವ ಎ ಗ್ರೇಡ್ ಮಹಿಳಾ ಕಬಡ್ಡಿಯ ಮಾಲಿಂಗ್ಪುರದಲ್ಲಿ ನಡೆಸಿಕೊಡಲಿದ್ದಾರೆ. ಹೊಸ ವರ್ಷಕ್ಕೆ ನಾವು ನೀವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಅಣಿಯಾಗೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಕಬಡ್ಡಿಯನ್ನ ಜರಗದಾರ್ ಸರ್ ದಯವಿಟ್ಟು ತೀರ್ಪುಗಾರೆ ತಂಡದ ಆಟಗಾರಿಗೆ ತಾವು
ತಮ್ಮ ಬಳಿ ಇರತಕ್ಕಂತ ಕಾರ್ಡನ್ನ ತಾವು ತೋರಿದ ಆಟಗಾರರಿಗೆ ತಾವು ಶಿಸ್ತಿನ ಕ್ರಮವನ್ನು ಜರುಗಿಸಿ. ಇದು ಅಂತಾರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ, ಬಾಗಲಕೋಟೆ ಜಿಲ್ಲಾ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಸಹಯೋಗದಲ್ಲಿ ಮೂಡಿ ಬರ್ತಾ ಇದೆ. ಶಿಸ್ತಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ. ಹನುಮಂತ್ ನಾವಿ ಸರ್ ಪ್ಲೇಯರ್ಗಳಿಗೆ ಸೀರಿಯಲ್ ಕೊಡಿಸ್ರಿ. ಅತ್ಯಂತ ಯಶಸ್ವಿ ಪೂರ್ವಕವಾಗಿ ಇಷ್ಟೊಂದು ಅದ್ದೂರಿ ಕಬಡ್ಡಿ ಪಂದ್ಯಾವಳಿ ಮೂಡಿ ಬರಬೇಕಾದ್ರೆ ನಮ್ಮ ನಂದಕುಮಾರ್ ಪಾಟೀಲ್ ಸರ್ ಅವರ ಪಾತ್ರ ಇಲ್ಲಿ ಪ್ರಮುಖವಾಗ್ತದೆ. ಜೊತೆಗೆ ಬಾಗಲಕೋಟೆ ಜಿಲ್ಲೆಯ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ರಾಷ್ಟ್ರೀಯ ಆಟಗಾರರು ಸೀನಿಯರ್ ಹಾಗೂ ಜೂನಿಯರ್ ವಿಭಾಗದಲ್ಲಿ ರಾಷ್ಟ್ರ ತಂಡವನ್ನು ಪ್ರತಿನಿಧಿಸಿರ್ತಕ್ಕಂಥ ಜಿಲ್ಲೆಯ ಹೆಮ್ಮೆಯ ಕಬಡ್ಡಿ ಪ್ರತಿಭೆ ಶಾಸನ ಕುಂಬಕಡ್ಡಿ ಅವರು ಕೂಡ ಈ ಒಂದು ಪಂದ್ಯಾವಳಿಗೆ ತಮ್ಮದೇ ಆಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸಿ ಬಾಗಲಕೋಟೆ ಜಿಲ್ಲಾ ರೆಫರಿ ಬೋರ್ಡ್ನ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಎಫ್ ಬಾರಡಿ ಗುರುಗಳು, ಜೊತೆಗೆ ನಮ್ಮ ಮುಧೋಳ ತಾಲೂಕಿನ